ಬಸವ ಕಲ್ಯಾಣ ಕ್ಷೇತ್ರದ ಪ್ರಜೆಗಳು ಹಾಗೂ ಮತ ಬಾಂಧವರಿಗೆ ನನ್ನ ನಮಸ್ಕಾರಗಳು ನಾನು ಗಣೇಶ್ ಪಾಟೀಲ್ ಎಮ್ ಎಲ್ ಎ ಆಕಾಂಕ್ಷಿ ಇಂದು ಕೂಡ ಕೆಲವು ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡೋಣ ಮೊದಲನೆಯ ಪ್ರಶ್ನೆ ಸ್ನೇಹಿತರು ಕೇಳಿದ್ದು ಬೇರೆ ಬೇರೆ ಪಕ್ಷಗಳು ಒಂದಿಲ್ಲ ಒಂದು ಧಾರ್ಮಿಕ ಸಾಮಾಜಿಕ ಕುಟುಂಬ ಪಾರಂಪರಿಕ ಸಿದ್ಧಾಂತಗಳ ಸೋಂಕು ಹಚ್ಚಿಕೊಂಡು ಬಂದಿವೆ ನೀವು ಯಾವ ಸೋಂಕನ್ನು ತಗಲಿಸಿಕೊಂಡು ಬರುತ್ತಿದ್ದೀರಿ ಇದು ಕೇಳಲೇಬೇಕಾದಂತಹ ಪ್ರಶ್ನೆ ಏಕೆಂದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇದು ನಡೆದುಕೊಂಡು ಬರ್ತಾ ಇದೆ ಕೆಲವು ಪಕ್ಷಗಳು ಏನು ಇದ್ದಾವೆ ಒಂದು ಧಾರ್ಮಿಕವಾಗಿ ಅಂದರೆ ಈ ಧರ್ಮ ನಮ್ಮದು ಈ ಧರ್ಮದವರು ನಮಗೆ ಮತ ಹಾಕಬೇಕು ಅಂತೇಳಿ ಅಂದ್ಕೊಂಡು ಏನು ಮಾಡ್ತಾಯಿದ್ದಾರೆ ಪಾಲಿಟಿಕ್ಸನ್ನು ಎಂಟ್ರಿ ಮಾಡ್ತಾ ಇದ್ದಾರೆ ಅಂದರೆ ಇದನ್ನು ಧಾರ್ಮಿಕ ಧಾರ್ಮಿಕರಣವಾಗಿ ಇದ್ದಾರೆ ಇನ್ನೂ ಕೆಲವು ಪಕ್ಷಗಳು ಏನು ಇದ್ದಾವೆ ಈ ಸಮಾಜದವರು ನಮ್ಮವರು ಈ ಸಮಾಜದವರು ನಮ್ಮವರಲ್ಲ ಅಂತ ಹೇಳಿ ಸಮಾಜಗಳ ಮಧ್ಯನೆ ಒಡಕು ಮಾಡಿ ಏನು ಮಾಡ್ತಾಯಿದ್ದಾರೆ ಪಾಲಿಟಿಕ್ಸನ್ನು ಅಂದರೆ ರಾಜ ಕ ರಾಜಕಾರಣವನ್ನು ಎಂಟ್ರಿ ಮಾಡ್ತಿದ್ದಾರೆ ಇನ್ನೂ ಕೆಲವು ಪಕ್ಷಗಳು ಏನು ಇದ್ದಾವೆ ಕುಟುಂಬ ಪಾರಂಪರಿಕ ಅಂದರೆ ಇವಾಗ ನಾನು ಈ ಜನರನ್ನು ಆಳ್ತಾ ಇದ್ದೇನೆ ನನ್ನ ಮಗನೇ ಮುಂದೆ ಆಳ್ವಿಕೆ ಮಾಡಬೇಕು ಇದೇನಾಗ್ತಿದೆ ಪಾರಂಪರಿಕವಾಗಿ ನಾನು ಸ್ವಲ್ಪ ಹಣವನ್ನು ಗಳಿಸ್ಕೊಂಡಿದ್ದೇನೆ ನನ್ನ ಮಗನಿಗೆ ಕೂಡ ಏನಾದರೂ ಒಂದು ಉದ್ಯೋಗ ಕೊಡಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ತನಗೆ ಇಷ್ಟ ಇಲ್ಲದರೂ ಕೂಡ ತನ್ನ ಮಗನನ್ನು ಆ ರಾಜಕಾರಣಕ್ಕೆ ತಂದು ಅದನ್ನು ಬೆಳೆಸ್ತಾ ಇರುವುದು ಹೀಗೆ ಕೆಲವು ಪಕ್ಷಗಳು ಮಾಡಿಕೊಂಡು ಬರ್ತಾ ಇದ್ದಾವೆ ಇಲ್ಲಿ ವರ್ಗ ಪದ್ಧತಿ ಮೇಲೂ ಕೂಡ ರಾಜಕಾರಣ ಮಾಡ್ತಾ ಇದ್ದಾರೆ ಜಾತಿ ಪದ್ಧತಿ ಮೇಲೂ ಕೂಡ ಏನು ಮಾಡ್ತಾ ಇದ್ದಾರೆ ರಾಜಕಾರಣ ಮಾಡ್ತಾ ಇದ್ದಾರೆ ಇವೆಲ್ಲ ಹೀಗೆ ಒಂದೊಂದು ಪಕ್ಷಗಳು ಒಂದೊಂದು ತರಹದ ಸೋಂಕನ್ನು ಹಚ್ಚಿಕೊಂಡು ಏನು ಮಾಡ್ತಾ ಇದ್ದಾರೆ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ ಅದಕ್ಕೋಸ್ಕರ ಇದೆಲ್ಲ ಏನಾಗುತ್ತೆ ರಾಜಕಾರಣದಲ್ಲಿ ಬರುತ್ತೆ ಯಾವುದೋ ಒಂದು ವರ್ಗಕ್ಕೆ ಸಪೋರ್ಟ್ ಮಾಡೋದು ಯಾವುದೋ ಒಂದು ಲಿಂಗಕ್ಕೆ ಸಪೋರ್ಟ್ ಮಾಡೋದು ಯಾವುದೋ ಒಂದು ಜಾತಿಗೆ ಸಪೋರ್ಟ್ ಮಾಡೋದು ಯಾವುದೋ ಒಂದು ಧರ್ಮಕ್ಕೆ ಸಪೋರ್ಟ್ ಮಾಡೋದು ಇದೆಲ್ಲ ರಾಜಕಾರಣ ಆಗುತ್ತೆ ಇದನ್ನೆಲ್ಲ ಬಿಟ್ಟು ಕೇವಲ ಮಾನವೀಯತೆಯ ಆಧಾರದ ಮೇಲೆ ಒಂದು ಪಕ್ಷ ಬರುತ್ತೆ ಅದೇ ಪ್ರಜಾಕೀಯ ಪಕ್ಷ ಒಂದು ಕಡೆ ಬಸವಣ್ಣವರೇ ಹೇಳ್ತಾರೆ ಕಾಗೆಯೊಂದಗಳು ಕಂಡಡೆ ಕೂಗಿ ಕರೆಯದೆ ತನ್ನ ಬಳಗವನೆಲ್ಲವ ಹಾಗೆ ನಾವೇನು ನಾವು ಏನಾಗಬೇಕಪ್ಪ ಅಂತಂದರೆ ನಾವೆಲ್ಲರೂ ಮಾನವರು ಇಲ್ಲೊಂದು ಸಂಪನ್ಮೂಲ ಇರುತ್ತೆ ಆ ಸಂಪನ್ಮೂಲವನ್ನು ನಾವು ಏನು ಮಾಡೋಣ ಒಬ್ಬರೇ ಅದನ್ನು ಹೆಚ್ಚು ಬಳಸಿಕೊಳ್ಳಲಾರದೆ ಎಲ್ಲರಿಗೂ ಸರಿಸಮನಾಗಿ ಆಗಬೇಕು ಆ ಸಂಪನ್ಮೂಲ ಪ್ರತಿಯೊಬ್ಬರು ಹೇಗೆ ಕಾಗೆ ಒಂದೇನೋ ಆಹಾರ ಅಂದರೆ ತನ್ನ ಬಳಗವನ್ನೆಲ್ಲ ಕರೆದುಕೊಂಡು ತಿನ್ನುತ್ತೋ ಹಾಗೆ ನಾವು ಕೂಡ ಇಲ್ಲೊಂದು ಸಂಪನ್ಮೂಲ ಇದ್ದರೆ ನಮ್ಮ ಮಾನವ ಜಾತಿ ಎಲ್ಲರೂ ಕೂಡಿಕೊಂಡು ಅದನ್ನು ಸರಿಸಮನಾಗಿ ಹಂಚಿಕೊಂಡು ಒಂದು ಸುಖಮಯವಾದ ಜೀವನವನ್ನು ಮಾಡಬೇಕು ಆ ಸಿದ್ಧಾಂತದ ಆಧಾರದ ಮೇಲೆ ನಾವು ಪ್ರಜಾಕೀಯವನ್ನು ಒಂದು ವ್ಯವಸ್ಥೆಯನ್ನು ತರಬೇಕು ಅನ್ಕೊಂಡಿದ್ವಿ ಅದಕ್ಕೋಸ್ಕರ ನಮಗೆ ಮಾನವೀಯತೆ ಅನ್ನು ಸೋಂಕು ಮಾತ್ರ ತಗಲಿದೆ ನಾವು ಬೇರೆ ಪಕ್ಷಗಳ ಥರ ಧಾರ್ಮಿಕವಾಗಲಿ ಸಾಮಾಜಿಕವಾಗಲಿ ಜಾತೀಯವಾಗ ಆಗಲಿ ಅಥವಾ ಕುಟುಂಬ ಪಾರಂಪರಿಕವಾಗಲಿ ಇಲ್ಲಿ ಇಲ್ಲ ಯಾರಿಗೆ ಇಲ್ಲಿ ಆಸಕ್ತಿ ಇದೆ ಯಾರು ಜನರ ಸಮಾಜ ಕಾರ್ಯವನ್ನು ಮಾಡಬೇಕೆಂಬ ಆಸೆಯನ್ನು ಹೊಂದಿದ್ದಾರೆ ಅಂಥವ್ರು ಮಾತ್ರ ಈ ಪ್ರಾಜಾಕೀಯ ವ್ಯವಸ್ಥೆಯಲ್ಲಿ ಬರಬೇಕು ಎರಡನೆಯ ಪ್ರಶ್ನೆ ಏನು ಅಂತಂದರೆ ಬಹುತೇಕ ಪಕ್ಷಗಳು ಉದ್ದೇಶಿತ ಪ್ರಣಾಳಿಕೆಗಳಿಗಿಂತ ವಾಮ ಮಾರ್ಗ ಹಿಡಿದು ಜನಗಳ ಮತ ಕೇಳುವುದುಂಟು ನಿಮ್ಮ ಮಾರ್ಗ ಹೇಗೆ ವಿಸ್ತೃತವಾಗಿ ಹೇಳಿ ಇದು ಸತ್ಯವಾದ ಮಾತು ಇವತ್ತು ಇದೆ ಅಂದರೆ ಹಲವು ಪಕ್ಷಗಳು ರಾಷ್ಟ್ರೀಯ ಪಕ್ಷಗಳಾಗಲಿ ಪ್ರಾದೇಶಿಕ ಪಕ್ಷಗಳಾಗಲಿ ಏನು ಮಾಡ್ತಾಯಿದ್ದಾರೆ ಅಂದರೆ ಪ್ರಣಾಳಿಕೆಯಲ್ಲಿ ಹೇಳುವುದೊಂದು ಏನಂತಂದರೆ ಪ್ರಣಾಳಿಕೆಯಲ್ಲಿ ನಿಮ್ಮ ಬಡವರಿಗೆ ಮನೆಗಳನ್ನು ಕಟ್ಟಿಸಿಕೊಡುತ್ತೇವೆ ನೀರನ್ನು ನಲ್ಲಿಂದಲೇ ಸರಬರಾಜು ಮಾಡುತ್ತೇವೆ ರಸ್ತೆಗಳನ್ನು ತುಂಬ ಅಚ್ಚುಕಟ್ಟಾಗಿ ಮಾಡುತ್ತೇವೆ ಮತ್ತು ನಾವು ಚೆನ್ನಾಗಿರೋ ಸ್ಕೂಲ್ಗಳಲ್ಲಿ ಇನ್ಫ್ರಾಸ್ಟ್ರಕ್ಚರು ಚೆನ್ನಾಗಿ ಮಾಡ್ತೀವಿ ಅಂತ ಹೇಳ್ತಾರೆ ಆದರೆ ಮತವನ್ನು ಕೇಳೋದಕ್ಕೆ ಏನು ಗ್ರೌಂಡ್ ವರ್ಕ್ ಫೀಲ್ಡ್ ವರ್ಕಿಗೆ ಬರ್ತಾರಲ್ಲ ಅಲ್ಲಿ ಈ ಉದ್ದೇಶದ ಮಾತುಗಳನ್ನು ಆಡದೆ ಅವರಿಗೆ ಏನು ಮಾಡ್ತಾರೆ ವಾಮ ಮಾರ್ಗ ಅಂತಂದರೆ ತೊಗೊಳ್ರಿ ಸೀರೆ ತಗೊಳ್ರಿ ಏನು ಮಾಡಿರಿ ನೀವು ತೊಗೊಳಿ ಡ್ರಿಂಕ್ ಮಾಡಿರಿ ತೊಗೊಳ್ರಿ ನೀವು ಚೆನ್ನಾಗಿ ಮಾಂಸಾಹಾರವನ್ನು ಸೇವನೆ ಮಾಡಿ ರೆಸ್ಟೋರೆಂಟ್ಗೆ ಹೋಗಿ ಎಂಜಾಯ್ ಮಾಡಿರಿ ಇಂತಹ ಮತ್ತೆ ನೋಡ್ರಿ ಖರ್ಚೆ ಒಂದು ಎರಡು ಸಾವಿರ ರೂಪಾಯಿ ಇಟ್ಕೊಳ್ರಿ ಈ ಥರ ವಾಮ ಮಾರ್ಗವನ್ನು ಹಿಡಿದಿನಂತ ಏನು ಮಾಡ್ತಾಯಿದ್ರೆ ಮತಗಳನ್ನು ಕೇಳ್ತಾ ಇದ್ದಾರೆ ಇದು ಪ್ರಣಾಳಿಕೆಗಳಿಗೆ ಪ್ರಾಣಾಳಿಕೆಗಳಲ್ಲಿ ಏನು ಹಾಕಿರ್ತಾರೆ ಅದನ್ನು ಬಿಟ್ಟು ಈ ವಾಮ ಮಾರ್ಗ ಹಿಡಿದು ಜನಗಳ ಹತ್ರ ಏನು ಮಾಡ್ತಿದ್ದಾರೆ ಮತ್ತವನ್ನು ಕೇಳುತ್ತಿದ್ದಾರೆ ಅದಕ್ಕೋಸ್ಕರ ಇಂತಹ ಪರಿಸ್ಥಿತಿ ಬೇಡ ಇದರಿಂದ ನಾವು ಯಾವಾಗಲೂ ಕೆಟ್ಟ ಮಾರ್ಗದಲ್ಲಿ ಹೋದರೆ ಕೆಟ್ಟ ಗುರಿಯನ್ನೇ ತಲುಪುತ್ತೇವೆ ಅದಕ್ಕೋಸ್ಕರ ಒಳ್ಳೆಯ ಮಾರ್ಗದಲ್ಲಿ ಸಾಗೋಣ ಒಳ್ಳೆಯ ಗುರಿಯನ್ನು ತಲುಪುತ್ತೇವೆ ನಮ್ಮ ಮಾರ್ಗ ಏನಪ್ಪ ಅಂತಂದರೆ ಈ ಥರ ಆಗುತ್ತಿರುವಂತಹ ಪರಿಸ್ಥಿತಿಗಳು ಏನು ಈ ಪರಿಸ್ಥಿತಿಗಳಿಂದ ಏನು ಸಮಸ್ಯೆ ಆಗ್ಬೋದು ಅದಕ್ಕೋಸ್ಕರ ಈ ಸಮಸ್ಯೆಗಳು ಆಗೋದು ಬೇಡ ಇದರ ಪರಿಸ್ಥಿತಿಗಳು ಪರಿಣಾಮಗಳು ಬರೋದು ಬೇಡ ನಾವೇನು ಮಾಡೋಣ ಕರೆಕ್ಟಾಗಿ ಜನಗಳಿಗೆ ಪ್ರಣಾಳಿಕೆಗಳಲ್ಲಿ ಏನು ಹೇಳ್ತೀವಿ ಏನು ಆಶ್ವಾಸನೆಗಳನ್ನು ಕೊಡ್ತೀವಿ ಆಶ್ವಾಸನೆ ಕೊಡಬಾರ್ದು ಆದರೂ ಕೂಡ ಕೊಟ್ಟಿರ್ತೀವಲ್ಲ ಆ ಏನಪ್ಪ ಜನತೆಗೆ ನಾವು ಇಷ್ಟೆಲ್ಲ ಮಾತುಗಳನ್ನು ಹೇಳಿದ್ದೀವಿ ಅವುಗಳನ್ನು ಪಾಲನೆ ಮಾಡಬೇಕು ಅನ್ನೋ ಮನಸ್ಸಲ್ಲಿಟ್ಟುಕೊಂಡು ಅದನ್ನು ಏನು ಮಾಡಬೇಕು ಗೆದ್ದು ಬಂದ ಮೇಲೆ ಗೆದ್ದು ಬಂದ ಮೇಲೆ ಗೆದ್ದದ್ಕಿಂತ ಮುಂಚೆಯೂ ಕೂಡ ಈ ಮಾರ್ಗವನ್ನು ಹಿಡಿದು ನಾವೇನು ಮಾಡಬೇಕು ಪ್ರಚಾರ ಮಾಡಬೇಕು ಗೆದ್ದು ಬಂದ ಮೇಲೆ ಆ ಕೆಲಸಗಳನ್ನು ನಾವು ಪ್ರಜೆಗಳಿಗೆ ಮಾಡಿಕೊಡಬೇಕು ಯಾಕೆ ಇದು ಮುಖ್ಯ ಅಂತಂದರೆ ಒಂದು ಸಮಾಜ ಆ ಸಮಾಜದಲ್ಲಿ ನಾವು ಇರ್ತೀವಿ ಯಾವಾಗ ಸಮಾಜ ಖುಷಿಯಾಗಿರುತ್ತೋ ಆವಾಗ ನಾವು ಖುಷಿಯಾಗಿರ್ತೀವಿ ಇಲ್ಲ ಅಂತಂದರೆ ಸಮಸ್ಯೆ ಆಗುತ್ತೆ ಹೇಗೆ ಅಂತಂದರೆ ಈಗ ನಮ್ಮ ಓಣಿಯಲ್ಲಿ ಒಬ್ಬನಿಗೆ ಬಡತನದಿಂದಾಗಿ ಕಳ್ಳನಾಗಿದ್ದಾನೆ ಅಂತ ಅಂದ್ಕೊಳ್ರಿ ಅವನೇನು ಮಾಡ್ತಾನೆ ನಾವು ಶ್ರೀಮಂತರಿದ್ದರೆ ನಮ್ಮ ಮನೆಯನ್ನು ದರೋಡೆ ಮಾಡೋಕ್ಕೆ ಬರ್ತಾನೆ ದರೋಡೆ ಕೇವಲವನು ದರೋಡೆ ಮಾಡೋಕ್ಕೆ ಬಂದಾಗ ಏನಾದ್ರು ಸಿಕ್ಕು ಬಿದ್ದಾಗ ಅವನೇನು ಮಾಡ್ತಾನೆ ಕೊಲೆ ಮಾಡುವಂತಹ ಅವಕಾಶ ಕೂಡ ಬರುತ್ತೆ ಅಂದರೆ ನಾವೇ ನಾವೇನು ಮಾಡ್ತೇವೆ ಇಂಡೈರೆಕ್ಟಾಗಿ ನೇರವಾಗಿ ಎಲ್ಲ ಪರೋಕ್ಷವಾಗಿ ಒಬ್ಬ ಕಳ್ಳನನ್ನು ನಾವೇ ಸೃಷ್ಟಿ ಮಾಡ್ತಾ ಇದ್ದೀವಿ ಅದಕ್ಕೋಸ್ಕರ ಹಾಗಾಗೋದು ಬೇಡ ಎಲ್ಲರಿಗೂ ಕೂಡ ಮಿನಿಮಮ್ ಏನು ರಿಕ್ವೈರ್ಮೆಂಟ್ಸ್ ಬೇಕಲ್ಲ ಅವುಗಳನ್ನೆಲ್ಲ ನಾವು ಕೊಡಲೇಬೇಕು ಅದಕ್ಕೋಸ್ಕರ ನಾವು ಆಮ ಮಾರ್ಗವನ್ನು ಹಿಡಿಲಾರದೆ ಒಳ್ಳೆಯ ಮಾರ್ಗವನ್ನು ಹಿಡಿದು ಮತವನ್ನು ಕೇಳೋದು ಕೇಳು ಕೇಳ ಕೇಳುವುದಕ್ಕೆ ನಾನು ಬಯಸುತ್ತೇನೆ ಮತ್ತು ಇನ್ನೊಂದು ಪ್ರಶ್ನೆ ಕೇಳಿದ್ದಾರೆ ಸ್ನೇಹಿತರು ನಿಮ್ಮ ಅನುಭವದಂತೆ ಈ ರಾಜ್ಯ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಮೂಲಭೂತ ಸೌಕರ್ಯಗಳಿಂದ ಯಾವ ರೀತಿ ವಂಚಿತವಾಗಿದೆ ಹೇಳಬಲ್ಲರಾ ತುಂಬ ಅದ್ಭುತವಾದ ಪ್ರಶ್ನೆ ಏಕೆಂದರೆ ಇಲ್ಲಿ ಎಲ್ಲವೂ ಕವರ್ ಆಗಿದೆ ಏನು ಮುಖ್ಯವಾಗಿದೆಯಲ್ಲ ಅದನ್ನು ಏನು ಹೇಳಬೇಕು ಅನ್ನೋದು ಈ ಪ್ರಶ್ನೆಯಲ್ಲಿ ಕವರ್ ಆಗಿದೆ ಈ ರಾಜ್ಯದಲ್ಲಿ ಆರ್ಥಿಕವಾಗಿ ಆರ್ಥಿಕವಾಗಿ ಏನು ವಂಚಿತರಾಗಿದ್ದೀವಿ ಅಂತಂದರೆ ಪ್ರತಿಯೊಬ್ಬ ಯುವಕರಿಗೆ ಕೆಲಸ ಮಾಡಬೇಕೆಂದು ಇಚ್ಛೆಯನ್ನು ಹೊಂದಿರುವಂತಹ ಯುವಕರಿಗೆ ಕೆಲಸ ಸಿಗುತ್ತಿಲ್ಲ ಉದ್ಯೋಗ ದೊರಕುತ್ತಿಲ್ಲ ಇದರಿಂದ ಆರ್ಥಿಕವಾಗಿ ವಂಚಿತರಾಗಿದ್ದೇವೆ ಸಾಮಾಜಿಕವಾಗಿ ಹೇಗೆ ವಂಚಿತರಾಗಿದ್ದೀವಿ ಇಲ್ಲಿ ರಾಜಕಾರಣಿಗಳು ಏನು ಮಾಡಿದ್ದಾರೆ ಅಂತಂದರೆ ನಮ್ಮನ್ನು ಡಿವೈಡ್ ಮಾಡಿದ್ದಾರೆ ಈ ಜಾತಿಯವರು ನೀವು ಈ ಧರ್ಮದವರು ನೀವು ಈ ಲಿಂಗದವರು ನೀವು ಈ ವರ್ಗದವರು ನೀವು ಹೀಗೆಲ್ಲ ಒಡಕು ಮಾಡಿ ಸಾಮಾಜಿಕವಾಗಿ ನಮ್ಮನ್ನು ಒಗ್ಗಟ್ಟು ಮಾಡಲಾರದೆ ಬಿಡಿ ಬಿಡಿಯಾಗಿ ಮಾಡಿ ನಮ್ಮನ್ನು ಸಾಮಾಜಿಕವಾಗಿ ನಾವು ಏನು ಅಭಿವೃದ್ಧಿ ಹೊಂದಬೇಕಾಗಿತ್ತು ಅದರಿಂದ ನಮ್ಮನ್ನು ವಂಚಿತವಾಗಿ ಮಾಡಿದ್ದಾರೆ ಶೈಕ್ಷಣಿಕವಾಗಿ ಹೌದು ಶಿಕ್ಷಣ ಬಹಳ ತುಂಬ ಪ್ರಮುಖವಾದ ಸ್ಥಾನವನ್ನು ಈ ನಮ್ಮ ಸಮಾಜದಲ್ಲಿ ವಹಿಸುತ್ತೆ ಏಕೆಂದರೆ ಒಬ್ಬ ವ್ಯಕ್ತಿ ಉತ್ತಮವಾದ ಶಿಕ್ಷಣವನ್ನು ಪಡೆದರೆ ಅವನು ತನ್ನ ಕಾಲ ಮೇಲೆ ತಾನು ನಿಲ್ಲುಕೊಳ್ಳುವಂತಹ ಒಂದು ಮನೋಬಲವನ್ನು ಬೆಳೆಸಿಕೊಳ್ಳುತ್ತಾನೆ ಯಾವಾಗ ನಾವು ಉತ್ತಮವಾದ ಶಿಕ್ಷಣವನ್ನು ಕೊಡಲಾರದೆ ಹೋದಾಗ ನಾವು ಎಷ್ಟೇ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದು ಜನರಿಗೆ ಅರ್ಥ ಆಗುವುದಿಲ್ಲ ಇದರಿಂದ ಮತ್ತೆ ದುಷ್ಪರಿಮಾ ದುಷ್ಪರಿಣಾಮಗಳು ಆಗುವಂಥ ಸಾಧ್ಯತೆಗಳು ಇರುತ್ತವೆ ಅದಕ್ಕೋಸ್ಕರ ಇನ್ನೂ ನಮ್ಮ ರಾಜ್ಯದಲ್ಲಿ ಹಲವು ಹಲವು ಭಾಗಗಳ ಕಡೆ ನಮ್ಮ ಉತ್ತರ ಕರ್ನಾಟಕ ಆಗಲಿ ಇಂತಹ ಕೆಲವು ಪ್ರದೇಶಗಳಲ್ಲಿನ ಶೈಕ್ಷಣಿಕವಾಗಿ ಇನ್ನೂ ನಾವು ಹಿಂದುಳಿದಿದ್ದೀವಿ ಅಂತಹ ಪ್ರದೇಶಗಳನ್ನು ನಾವು ಏನು ಮಾಡಬೇಕಂತಂದರೆ ಶೈಕ್ಷಣಿಕ ಅಭಿವೃದ್ಧಿಯ ಕಡೆಗೆ ತೆಗೆದುಕೊಂಡು ಹೋಗಬೇಕು ಮತ್ತು ಮೂಲಭೂತ ಸೌಕರ್ಯಗಳನ್ನು ಮೂಲಭೂತ ಸೌಕರ್ಯಗಳು ಮೂಲಭೂತ ಸೌಕರ್ಯಗಳು ಭಾಳ ಇಂಪಾರ್ಟೆಂಟ್ ಒಬ್ಬ ಮನುಷ್ಯನಿಗೇನು ಬೇಕು ಒಂದು ಕಡೆ ನೆಲೆ ನೆಲೆ ಒಂದು ಕಡೆ ನಿಲ್ಲುವುದಕ್ಕೆ ಒಂದು ನೆಲೆ ಬೇಕು ಅಂದರೆ ಒಂದು ಪುಟ್ಟ ಮನೆ ಬೇಕು ಮತ್ತು ಡೈಲಿ ಒಂದು ಎರಡು ಕಡಿಮೆ ಅಂದರೆ ಒಂದು ಎರಡತ್ತಾದರೂ ಊಟ ಮಾಡುವುದಕ್ಕೆ ಆಹಾರ ಬೇಕು ದೇಹದ ಮೇಲೆ ಬಟ್ಟೆಗಳನ್ನು ಹಾಕಿಕೊಳ್ಳುತ್ತೆ ಈ ವಾತಾವರಣದ ಬೇಸಿಗೆ ಮಳೆಗಾಲ ಚಳಿಗಾಲದಿಂದ ತನ್ನನ್ನು ರಕ್ಷಿಸಿಕೊಳ್ಳುವುದಕ್ಕೆ ಮಿನಿಮಮ್ ಆಗಿ ಒಂದು ಜೊತೆ ಬಟ್ಟೆನಾದರೂ ಬೇಕು ಚೆನ್ನಾಗಿರುವಂಥ ಬಟ್ಟೆಗಳು ಇಷ್ಟು ವ್ಯವಸ್ಥೆ ಇದ್ದಾಗ ಮೂಲಭೂತ ಸೌಕರ್ಯಗಳು ಇಷ್ಟು ವ್ಯವಸ್ಥೆ ಇದ್ದಾಗ ನಂತರ ಶಿಕ್ಷಣ ಬರುತ್ತೆ ನಂತರ ಶು ಶುದ್ಧವಾದ ಆಹಾರ ಸೇವನೆ ಶುದ್ಧವಾದ ನೀರು ಈ ಥರ ಒಂದೊಂದಾಗಿ ಬರುತ್ತೆ ಅದಕ್ಕೋಸ್ಕರ ಇನ್ನೂ ಹಲವು ಭಾಗಗಳ ಕಡೆ ಏನಾಗಿದೆ ಕೆಲವು ಜನರಿಗೆ ಮೂಲಭೂತ ಸೌಕರ್ಯಗಳ ವ್ಯವಸ್ಥೆಯೇ ಇಲ್ಲ ಅವುಗಳನ್ನು ಕೂಡ ಒದಗಿಸಬೇಕಾಗಿದೆ ಹೀಗೆ ನಮ್ಮ ಭಾರತದ ಹಾಗೂ ನಮ್ಮ ರಾಜ್ಯದ ನಮ್ಮ ಕ್ಷೇತ್ರದ ಪ್ರಜೆಗಳು ಹಲವು ಮೂಲಭೂತ ಸೌಕರ್ಯಗಳಿಂದ ವಂಚಿತರಾಗಿದ್ದಾರೆ ಅವುಗಳಿಗೆ ನಾವು ಮತ್ತೆ ಅವುಗಳನ್ನೆಲ್ಲ ಒದಗಿಸಿಕೊಟ್ಟು ನಾವು ಎಲ್ಲರೂ ಕೂಡ ಸುಖಮಯವಾಗಿ ಜೀವನ ಮಾಡಬೇಕಂತೇಳಿ ನನ್ನ ಅನುಭವ ನನಗೆ ಹೇಳುತ್ತೆ ಹೀಗೆ ಸ್ನೇಹಿತರು ಇನ್ನೊಂದು ಪ್ರಶ್ನೆಗಳನ್ನು ಕೂಡ ಕೇಳಿದ್ದಾರೆ ಒಂದು ವೇಳೆ ನಿಮ್ಮನ್ನು ಮತದಾರ ಆಶೀರ್ವದಿಸಿ ಕಳುಹಿಸಿದರೆ ಈ ಮೇಲೆ ತಿಳಿಸಿದ ಜ್ವಲಂತ ಸಮಸ್ಯೆಗಳನ್ನು ಪರಿಹರಿಸಲು ಇರುವ ಪೂರ್ವ ತಯಾರಿ ಅಂಶಗಳನ್ನು ಮತದಾರರಿಗೆ ತಿಳಿಸಬಹುದಾ ಇದು ಕೂಡ ತುಂಬ ಒಂದು ಪ್ರಮುಖವಾದಂಥ ಪ್ರಶ್ನೆ ಆಗುತ್ತೆ ಯಾಕಂದರೆ ಏನೇ ಒಂದು ಕಾರ್ಯ ಮಾಡಬೇಕಂದ್ರೂ ಕೂಡ ಪೂರ್ವ ತಯಾರಿ ಇರಬೇಕು ಒಂದು ವೇಳೆ ನನ್ನನ್ನು ಮತದಾರರು ಆಶೀರ್ವದಿಸಿ ಕಳುಹಿಸಿದರೆ ಆ ಶಾಸಕ ಸ್ಥಾನಕ್ಕೆ ನನ್ನ ಕಳುಹಿಸಿದರೆ ನಾನು ಏನು ಮಾಡ್ತೀನಪ್ಪ ಅಂದರೆ ವಿಧಾನಸಭೆಯಲ್ಲಿ ಎಲ್ಲರ ಎಲ್ಲ ಪ್ರಜೆಗಳ ಪ್ರತಿನಿಧಿಯಾಗಿ ನನ್ನ ಧ್ವನಿಯನ್ನು ಎತ್ತಿಡುತ್ತೇನೆ ಆರ್ಥಿಕವಾಗಿ ನನ್ನ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರಿಗೂ ಉದ್ಯೋಗ ದೊರಕಬೇಕು ಎಮ್ ಜಿ ನರೇಗಾ ಸ್ಕೀಮ್ ಆಗಲಿ ಉದ್ಯೋಗ ಖಾತ್ರಿ ಸ್ಕೀಮ್ ಆಗಲಿ ಜವಾಹರ್ ರೋಜ್ಗಾರ್ ಸ್ಕೀಮ್ ಆಗಲಿ ಇಂಥ ಯೋಜನೆಗಳೇನಿರ್ತಾವಲ್ಲ ಆ ಯೋಜನೆಗಳಲ್ಲಿ ಪ್ರತಿಯೊಬ್ಬ ಯುವಕರಿಗೂ ಉದ್ಯೋಗ ಸಿಗಲೇಬೇಕು ಉದ್ಯೋಗ ಸಿಕ್ಕಾಗ ಮಾತ್ರ ಆರ್ಥಿಕ ಸುಧಾರಣೆಯಾಗುತ್ತೆ ಎಂಬ ಪ್ರಜೆಗಳ ಪರವಾಗಿ ಆ ಧ್ವನಿಯನ್ನು ನಾನು ಎತ್ತಿ ವಿಧಾನಸಭೆಯಲ್ಲಿ ಇಡುತ್ತೇನೆ ಹಾಗೂ ಸಾಮಾಜಿಕವಾಗಿ ನಾವು ಏನು ಇವಾಗ ಏನು ಮಾಡ್ತಾ ಇದ್ವಿ ಎಲ್ಲನೂ ಒಡೆದು ಒಡೆದು ನಮ್ಮ ನೀತಿಯನ್ನು ನಾವೇನು ಆಳ್ವಿಕೆ ಮಾಡ್ತಾ ಇದ್ದೀವಲ್ಲ ನಾನು ಎಲ್ಲರನ್ನು ಒಂದಾಗುವಂತೆ ಜನಸಮೂಹದಲ್ಲಿ ಬಂದು ಎಲ್ಲರೂ ಒಂದಾಗಿ ಅಂಥೇಳಿ ಅದರ ಒಂದಾಗುವುದರಿಂದ ಏನು ಲಾಭಗಳಾಗುತ್ತೆ ಹೇಗೆ ನಾವು ಉತ್ತಮವಾದ ಜೀವನ ಮಾಡ್ಬೋದು ಅನ್ನೋದನ್ನು ಕೂಡ ತಿಳಿಸಿಕೊಡ್ತೇನೆ ಶೈಕ್ಷಣಿಕವಾಗಿ ಹೌದು ನಾವು ಏನಾಗುತ್ತೆ ಈ ಶೈಕ್ಷಣಿಕ ಪದ್ಧತಿಯನ್ನು ಸ್ವಲ್ಪ ಚೇಂಜ್ ಮಾಡಿಕೊಂಡು ಈಗ ಈಗಿನ ಪರಿಸ್ಥಿತಿಗೆ ಏನು ಉತ್ತಮವಾಗಿರುತ್ತೆ ಯಾವ ಥರ ಶಿಕ್ಷಣ ಆಗಿರಬೇಕು ಅದನ್ನು ಕೂಡ ನಾನು ವಿಧಾನಸಭಾ ಕ್ಷೇ ವಿಧಾನಸಭದಲ್ಲಿ ಏನು ಮಾಡುತ್ತೇನೆ ಎತ್ತಿ ಇಡುತ್ತೇನೆ ಹೀಗೆ ಇನ್ನೂ ಹಲವು ಜ್ವಲಂತ ಸಮಸ್ಯೆಗಳನ್ನು ನಾನು ಪರಿಹರಿಸಲು ಸಹಾಯ ಮಾಡುತ್ತೇನೆ ಇದಕ್ಕೆ ಪೂರ್ವ ತಯಾರಿಗಳು ಕೂಡ ಇವಾಗಲಿ ಏನೇನು ಸಮಸ್ಯೆಗಳಿದ್ದಾವೆ ಅಂತೇಳಿ ಡಿಸ್ಕಸ್ ಮಾಡ್ತಾ ಇದ್ದೀವಲ್ಲ ಹೀಗೆ ಪ್ರತಿಯೊಬ್ಬರು ಕೂಡ ಏನಾದರೂ ಸಮಸ್ಯೆಗಳಿದ್ದರೆ ನಮ್ಮ ಹತ್ರ ಹೇಳಿರಿ ಈ ಥರ ಈ ಥರ ಶಿಕ್ಷಣ ಈ ಥರ ಈ ವ್ಯವಸ್ಥೆಯಲ್ಲಿ ಈ ಥರ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಈ ಥರ ಮಾಡಿದ್ರೆ ಯಾಕಂದರೆ ಇಲ್ಲಿ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳು ನೀವೇ ಆಗಿರ್ತೀರ ಅದಕ್ಕೋಸ್ಕರ ನಿಮ್ಮಗಾರರು ನಾವು ನಿಮಗೇನು ಅನುಕೂಲ ಆಗುತ್ತೆ ಅದನ್ನು ನಾವು ಮಾಡಿಕೊಡ್ಬೇಕು ಅದಕ್ಕೋಸ್ಕರ ನಿಮಗೇನು ಸಮಸ್ಯೆಗಳಿದ್ದಾವೆ ಎಲ್ಲ ಸಮಸ್ಯೆಗಳು ನಮಗೆ ಅರ್ಥ ಆಗೋದಿಲ್ಲ ಅದಕ್ಕೋಸ್ಕರ ನಿಮಗೇನು ಸಮಸ್ಯೆಗಳಿದ್ದಾವೆ ನೀವೇ ಹೇಳಬೇಕು ಇಷ್ಟು ನಾನು ನನ್ನ ಮತದಾರರಿಗೆ ಹೇಳೋದಕ್ಕೆ ಇಷ್ಟಪಡುತ್ತೇನೆ ಏನಂತಂದರೆ ನಿಮಗೆಲ್ಲ ಒಂದು ಧ್ವನಿಯಾಗಿ ನಾನು ವಿಧಾನಸಭೆಯಲ್ಲಿ ಈ ಕ್ಷೇತ್ರದಿಂದ ನಿಲ್ಲುತ್ತೇನೆ ಇವತ್ತಿನ ಡಿಸ್ಕಸ್ಸನ್ನು ಮುಗಿಸೋಣ ಮತ್ತು ನಾಳೆ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರಗಳು